ನಮ್ಮಲ್ಲಿ ಹೀಗೆ ಎಷ್ಟೋ ಜನ ಇದ್ದೀವಿ ಈ ಭಯಕ್ಕೆ ಭಯ ಬೀಳುವಂತವರು ಯಾವುದೇ ದೊಡ್ಡ ಕೆಲಸ ಮಾಡೋದಕ್ಕೂ ಮುಂಚೆ ಸ್ವಲ್ಪ ವಿಚಲಿತರಾಗವರು ಹೆಚ್ಚು ಕಮ್ಮಿ ಎಲ್ಲರೂ ಅಲ್ವಾ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲೂ ಈ ಭಯ ಇದ್ದೇ ಇರುತ್ತೆ ಅಂದ್ರೆ ಇದರ ಅರ್ಥ ನನ್ನ ಪ್ರಕಾರ ಏನು ಅಂದ್ರೆ ಈ ಭಯದ ಈ ಭಾವನೆ ಕೆಟ್ಟದೇನಲ್ಲ ಯಾಕೆ ಅಂದ್ರೆ ಭಾವನೆ ಕೆಟ್ಟದಾಗಿದ್ರೆ ದೇವರು ಈ ಭಾವನೆ ಎಲ್ಲ ಪ್ರಾಣಿಗಳಿಗೂ ಕೊಡ್ತಿದ್ನ ಭಯ ಭಯದ ಈ ಭಾವನೆ ನಮಗೆಲ್ಲರಿಗೂ ಒಳ್ಳೆಯದೆ ಅಗತ್ಯನೆ ನೆನಪಿಟ್ಕೊಳ್ಳಿ ಯಾವುದೇ ಕೆಲಸ ಮಾಡೋದಕ್ಕೂ ಮುಂಚೆ ನಿಮ್ಮ ಮನಸ್ಸಲ್ಲಿ ಭಯ ಹುಟ್ಕೊಳ್ತು ಅಂದ್ರೆ ಅದರ ಅರ್ಥ ಏನು ಅಂದ್ರೆ ನಾವು ಆ ಕೆಲಸನ ಮಾಡೋದಕ್ಕೆ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಈಗ ಈ ತೊಂದರೆಗಳನ್ನು ಎದುರಿಸೋದಕ್ಕಾಗಿ ನಾವು ಧೈರ್ಯ ತಂದುಕೊಳ್ಳಬೇಕಾಗುತ್ತೆ ಇಷ್ಟೇ ತುಂಬಾ ಸರಳವಾದ ವಿಷಯ ಮನಸ್ಸಲ್ಲಿ ಧೈರ್ಯ ತುಂಬಿಕೊಂಡು ಹೊರಡಿ ಈ ಭಯದ ಯಾತ್ರೆಯಲ್ಲಿ ಯಾಕೆಂದ್ರೆ ಈ ಭಯಾನೆ ನಿಮಗೆ ನಿಮ್ಮ ಲಕ್ಷ್ಯದ ಕಡೆ ಹೋಗೋದಕ್ಕೆ ಪ್ರೇರಣೆ ಕೊಡೋದು ನಿಮಗೆ ಶಕ್ತಿ ಕೊಡೋದು ಅದಕ್ಕೆ ಈ ಭಯದಿಂದ ಭಯ ಪಟ್ಕೋಬೇಡಿ ನೀವು ಈ ಭಯನ ಎದುರಿಸಿ ನಿಲ್ಲಿ ಮತ್ತೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ